ಮುನಿಸಿಕೊಂಡಿರುವಂತ ಎಚ್ ವಿಶ್ವನಾಥ್ ಮನವೊಲಿಕೆಗೆ ನಿಖಿಲ್ ಮುಂದಾಗಿದ್ದಾರೆ. ಮುನಿಸಿಕೊಂಡ ಎಚ್ ವಿಶ್ವನಾಥ್ ಮನವೊಲಿಸಲು ನಿಖಿಲ್ ಅಖಾಡಕ್ಕೆ ಧುಮುಕಿದ್ದಾರೆ. ರಾಜೀನಾಮೆಗೆ ಮುಂದಾಗಿರುವಂತ ಎಚ್ ವಿಶ್ವನಾಥ್ ಮನವೊಲಿಕೆ ಯತ್ನವನ್ನ ನಡೆಸಲಾಗ್ತಾ ಇದ್ದು, ಜೆಪಿ ನಗರದ ಸಿಎಂ ನಿವಾಸದಲ್ಲಿ ವಿಶ್ವನಾಥ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಎಚ್ ವಿಶ್ವನಾಥ್ ಜೊತೆ ನಿಖಿಲ್ ಮಾತನಾಡಿದ್ದು, ನೀವು ಹಿರಿಯರು, ನಿಮ್ಮ ಸಲಹೆ ಮಾರ್ಗದರ್ಶನ ಪಕ್ಷಕ್ಕೆ ಬೇಕು. ನೀವು ಮುಂದೆ ನಿಂತು ಜೆಡಿಎಸ್ ಪಕ್ಷವನ್ನು ಪುನರ್ ಸಂಘಟಿಸಬೇಕು. ಸಣ್ಣ ಪುಟ್ಟ ಗಲಾಟೆಗಳು, ಕಿರಿಕಿರಿ ಇರ್ತಾವೆ. ಪುರಸಭೆ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡ್ರೆ ಹೇಗೆ ಹೇಳಿ. ನೀವು ಯಾವುದೇ ಕಾರಣಕ್ಕೂ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಡಿ ಅಂತ ನಿಖಿಲ್ ಸಲಹೆಯನ್ನು ಕೊಟ್ಟಿದ್ದು, ನಿಖಿಲ್ ಮಾತುಗಳನ್ನು ವಿಶ್ವನಾಥ್ ಅವರು ಸುಮ್ಮನೆ ಆಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ನಿಖಿಲ್ ಕುಮಾರಸ್ವಾಮಿ ಮನವೊಲಿಕೆಗೆ ವಿಶ್ವನಾಥ್ ಅವರು ತಲೆಬಾಗ್ತಾರೆ ಅಂತ ಅನ್ಸುತ್ತಾ? ಬಹುಶಃ ಆ ಒಂದು ವಿದ್ಯಮಾನ ತುಂಬಾ ಇಲ್ಲ ಅಂತ ಅನ್ಸುತ್ತೆ ದಿವ್ಯಾ. ಯಾಕಂತಂದ್ರೆ ವಿಶ್ವನಾಥ್ ಅವರು ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಮೂಲಗಳಿಂದ ಗೊತ್ತಾಗ್ತಿದೆ. ಸೊ ಹಾಗಾಗಿ ನಾಳೆ 11 ಗಂಟೆಗೆ ಪ್ರೆಸ್ ಮೀಟ್ ಕರೆದಿದ್ದಾರೆ ಅನ್ನುವಂಥದ್ದು. ಆದ್ರೂ ಕೂಡ ಮತ್ತೊಂದು ಮೂಲದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವತಃ ವಿಶ್ವನಾಥ್ ಅವರ ಮನವೊಲಿಕೆಗೆ ಮುಂದಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು, ಪಕ್ಷ ಸಂಘಟನೆಯಲ್ಲಿ ನೀವು ಇರಬೇಕು ಅನ್ನುವಂತಹ ಮನವಿಯನ್ನ ನಿಖಿಲ್ ಕುಮಾರಸ್ವಾಮಿ ಅವರು ವಿಶ್ವನಾಥ್ ಬಳಿ ಮಾಡಿರುವಂತದ್ದು. ಆದ್ರೆ ವಿಶ್ವನಾಥ್ ಅವರು ಯಾವುದೇ ರೀತಿ ರಿಯಾಕ್ಷನ್ ಅನ್ನು ಕೊಡದೆ ಅವರ ಮಾತುಗಳನ್ನಷ್ಟೇ ಮಾತ್ರ ಕೇಳಿಸ್ಕೊಂಡು ಹೊರಟಿದ್ದಾರೆ ದಿವ್ಯಾ. ಹಾಗಿದ್ರೆ ನಾಳೆ ಅವರು ರಾಜೀನಾಮೆ ಕೊಡಬಹುದಾದಂತಹ ಸಾಧ್ಯತೆಗಳ ಕುರಿತಾಗಿ ಎದ್ದಿರುವಂತಹ ಪ್ರಶ್ನೆ ಬಹುತೇಕ ಅವರು ಹೌದು ಅನ್ನುವಂತಹ ರೀತಿಯಲ್ಲೇ ಇವತ್ತಿನ ನಡೆಗಳು ಕಾಣಿಸ್ತಾ ಇದೆಯಾ ದಿವ್ಯಾ? ಹೌದು, ಖಂಡಿತವಾಗ್ಲು. ಯಾಕಂತಂದ್ರೆ ಬೆಳಗಿನ ವಿದ್ಯಮಾನಗಳಿಂದಲೂ ಕೂಡ ದೇವೇಗೌಡರು ಅವರನ್ನ ಕರೆದಿದ್ರು, ಆದ್ರೆ ದೇವೇಗೌಡರು ಅವರು ಹೋಗ್ಲಿಲ್ಲ. ಅದಾದ ನಂತರ ಕುಮಾರಸ್ವಾಮಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರು, ಅದಾದ ನಂತರ ಯಾರಿಗೂ ಕೂಡ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಏಕಯಾಕಿಯಾಗಿ ನಾಳೆ 11 ಗಂಟೆಗೆ ಪ್ರೆಸ್ ಕ್ಲಬ್ ನಲ್ಲಿ ಸುದ್ದಿಗೋಷ್ಠಿನ ಕರೆದಿರುವಂತದ್ದು. ಇದೆಲ್ಲವನ್ನೂ ನೋಡಿದ್ರೆ ಬಹುಶಃ ವಿಶ್ವನಾಥ್ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಸೊ ಅದು ರಾಜೀನಾಮೆನೇ ಇರ್ಬೋದಾ ಅನ್ನುವಂಥದ್ದು ನಾಳೆ 11 ಗಂಟೆಗೆ ಗೊತ್ತಾಗಲಿದೆ. ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ.